ದಿನ ಎಷ್ಟು ಸಂತೋಷವಾಗಿ ಕಳೀತಲ್ವಾ? ಒಂದು ನಿಮಿಷನೂ ವೇಸ್ಟ್ ಮಾಡಿಲ್ಲ. ಅಮ್ಮ ಮಕ್ಕಳು ಕೂಡ ಎಷ್ಟು ಸಂತೋಷ ಪಟ್ರು. ನಾವು ಹಿಂದೆ ಎಷ್ಟೋ ಸಾರಿ ಸುತ್ತಾಡಕ್ ಹೋಗಿದ್ವಿ, ಆದ್ರೆ ಇಷ್ಟೊಂದು ಎಂಜಾಯ್ ಮಾಡಿರ್ಲಿಲ್ಲ ಅಲ್ವಾ? ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಖುಷಿಗೆ ನನ್ನ ಆಯಸ್ಸು ಇನ್ನೂ ಹೆಚ್ಚು. ಏನ್ರಿ ನೀವು, ಆಗ್ಲಿಂದ ನಾನೇ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ಸೈಲೆಂಟ್ ಆಗಿದ್ದೀರಾ. ಏನಾದ್ರೂ ಮಾತಾಡ್ರಿ. ಏನಂತ ಮಾತಾಡ್ಲಿ ಲಕ್ಷ್ಮಿ, ಇವತ್ತಿನ ದಿನ ಎಷ್ಟು ಚೆನ್ನಾಗಿ ಕಳೀತು ಅಂತ ನೀನ್ ಖುಷಿ ಪಡ್ತಿದ್ಯಾ? ಆದ್ರೆ ನನಗೆ ನೀನ್ ಮಾರ್ಕ್ ಮಾಡಿರೋ ಕ್ಯಾಲೆಂಡರ್ ಅಲ್ಲಿ ಒಂದು ದಿನ ಕಳೆದೋಯ್ತು ಅಂತ ತುಂಬಾ ನೋವಾಗ್ತಿದೆ. ರೀ, ಆ ದೇವ್ರು ಕೊಟ್ಟಿರೋ ಅಲ್ಪ ಸಮಯನ ನಾನ್ ಸಂತೋಷವಾಗಿ ಕಳಿಬೇಕು ಅಂತ ಇದ್ರೆ ನೀವು ನೋಡಿದ್ರೆ ನಿಮ್ ದುಃಖದಿಂದ ಆಚೆನೆ ಬರ್ತಾ ಇಲ್ಲ. ಲಕ್ಷ್ಮಿ, ನೀನ್ ನನ್ ಜೊತೆ ಇರೋದಿನ್ನ ಅಷ್ಟೇ. ನಾನ್ ಇಲ್ಲದೆ ಇದ್ರು ಆ ಕ್ಯಾಲೆಂಡರ್ ಇರುತ್ತೆ, ನಾನ್ ಇಲ್ಲದೆ ಇದ್ರು ನಿಮ್ಗಳ ಬದುಕಿರತ್ತೆ. ನಮ್ಗಳ ಬದುಕು ಹೇಗಿರ್ಬೋದು ಅಂತ ನಿನಗೆ ಗೊತ್ತಾ? ಈ ಮನೇಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ನೀನ್ ಬೇಕು. ಹನಿಯೇಶುಗೆ ಕತೆ ಹೇಳಕ್ ಅಮ್ಮ ಬೇಕು, ಅಮ್ಮನಿಗೆ ಮಗಳಗ್ ಸೇವೆ ಮಾಡಕ್ಕೆ ನೀನ್ ಬೇಕು, ಅದಿತಿನ್ ಗೈಡ್ ಮಾಡಕ್ಕೆ ಒಬ್ಳೊಳ್ಳೆ ಫ್ರೆಂಡ್ ಬೇಕು, ಎಲ್ಲಕ್ಕಿನ್ ಮುಖ್ಯವಾಗಿ ನಾನ್ ನೆಮ್ಮದಿ ಆಗಿರೋದಕ್ಕೆ ನೀನ್ ಬೇಕು ಲಕ್ಷ್ಮಿ, ನೀನ್ ಬೇಕು. ಒಳ್ಳೆ ಸಂಬಂಧಗಳಿಂದ ಮನುಷ್ಯ ಚೆನ್ನಾಗಿರ್ತಾರೆ, ಆದ್ರೆ ಕೆಲವೊಂದ್ ಸಾರಿ ಒಳ್ಳೆ ಮನುಷ್ಯಿಂದ ಸಂಬಂಧಗಳಿಗೆ ಅರ್ಥ ಬರುತ್ತೆ. ಈ ಮನೆ ಸಂಬಂಧಗಳು ಚೆನ್ನಾಗಿರೋದಕ್ಕೆ ನೀನೇ ಕಾರಣ ಲಕ್ಷ್ಮಿ, ನಮ್ಮೆಲ್ರಿಗೂ ನೀನೇ ಆಧಾರ. ನೀನಿಲ್ಲ ಅಂದ್ರೆ ಈ ಮನೆ ಈ ಮನಸ್ಸು ಎರಡು ಮುರಿದೋಗುತ್ತೆ ಲಕ್ಷ್ಮಿ. ರೀ, ಸಂತೋಷವಾಗಿರೋಕೆ ಒಂದೇ ಒಂದ್ ದಾರಿ ಇರೋದು, ನಮ್ಗೆ ಯಾವ್ದು ಸಾಧ್ಯ ಇಲ್ವೋ ಅದ್ರ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಡ್ಬೇಕು. ನಮ್ ಕೈಲಿ ಯಾವ್ದು ಸಾಧ್ಯ ಇದೆಯೋ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ನಾನಿದ್ದೀನಿ, ಇನ್ ಮುಂದೆ ನಾವು ಕಳೆಯೋ ಒಂದೊಂದು ಕ್ಷಣನೂ ಕೊನೆಯವರೆಗೂ ನೆನಪಲ್ಲಿ ಉಳಿಬೇಕು. ನೀನ್ ಸ್ವಾರ್ಥಿ ಆಗ್ಬಿಟ್ಟಲ್ಲ ಲಕ್ಷ್ಮಿ. ನೀ ಇರೋ ತನಕ ಎಲ್ಲರೂ ಸಂತೋಷ ಆಗಿರ್ಬೇಕು. ನೀನ್ ಹೋದ್ಮೇಲೆ ನಾವೆಲ್ಲ ಸಂತೋಷವಿರಕ್ಕೆ ಸಾಧ್ಯನ ಲಕ್ಷ್ಮಿ ಹೇಳು. ಹೀಗಾಗಿರೋ ಕಷ್ಟ ಏನ್ ಗೊತ್ತಾ? ಇನ್ನೊಬ್ಳು ಅದ್ಭುತ ಸೊಸೆ, ಒಂದ್ ಒಳ್ಳೆ ತಾಯಿ, ನನಗೆ ಒಂದ್ ಆದರ್ಶ ಹೆಂಡತಿ. ನಿನ್ನಲ್ಲಿ ಯಾವ ಕೊರತೆನೂ ಇಲ್ಲ ಕಣೆ. ನೀನ್ ಹೋದ್ಮೇಲೆ ನನ್ನ ಜೀವನದಲ್ಲಿ ಎಂತ ದೊಡ್ಡ ಡ್ಯಾಮೇಜ್ ಆಗತ್ತೆ ಗೊತ್ತಾ? ಆ ಡ್ಯಾಮೇಜ್ ನ ಏನ್ ಮಾಡಿದ್ರು ಸರಿ ಮಾಡಕ್ ಆಗಲ್ಲ, ಅದ್ ನಿನಗೆ ಗೊತ್ತಾ? ಇದೆಲ್ಲ ಗೊತ್ತಿದ್ರು ಹೇಗೆ ಹೇಗೆ ನೀನು ನಗರಿ ಸಂತೋಷವಾಗಿರಿ ಅಂತ ಹೇಳ್ತೀಯ? ನನ್ನಿಂದ ಅದು ಸಾಧ್ಯ ಇದೆಯೋ ಇಲ್ವೋ ಅನ್ನೋದು ನಿನಗೆ ಗೊತ್ತಿಲ್ವಾ ಲಕ್ಷ್ಮಿ? ಕಳೆದೋದ ಕಾಲ ನಾ ಮರಿಬೇಕು, ವರ್ತಮಾನ ಜೀವನದಲ್ಲಿ ಜೀವಿಸ್ಬೇಕು. ಭವಿಷ್ಯಕ್ಕೋಸ್ಕರ ವರ್ತಮಾನದಲ್ಲಿ ಪ್ರಿಪೇರ್ ಆಗ್ಬೇಕಲ್ವಾ ಲಕ್ಷ್ಮಿ? ನಾನು ಮಾಡ್ತಿರೋದು ಅದೇ ಲಕ್ಷ್ಮಿ. ನೀನಿಲ್ದೆ ಈ ಬದುಕು ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ನೀನು ಹೋದ್ಮೇಲೆ ಆ ದುಃಖ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಲಕ್ಷ್ಮಿ. ಅದಕ್ಕೋಸ್ಕರ ಈಗಲಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಕ್ಯಾಲೆಂಡರ್, ಈ ಗಡಿಯಾರ ಶಬ್ದ ಇವೆಲ್ಲ ನಂಗೆ ತುಂಬಾ ಹಿಂಸೆ ಕೊಟ್ಟಿದೆ ಲಕ್ಷ್ಮಿ. ಪ್ರತಿ ಕ್ಷಣ ಲಕ್ಷ್ಮಿ ದೂರ ಆಗ್ತಿದ್ದಾಳೆ, ಆಮೇಲೆ ನೀನ್ ಹೇಗಿರ್ತೀಯ ಅಂತ ಅವ್ ನನ್ ಪ್ರಶ್ನೆ ಮಾಡ್ತೀವಿ. ಕ್ಷಣ ಕ್ಷಣ ಲೆಕ್ಕ ಆಗ್ತಾ ಹೇಗೆ ನಗ್ತಾ ಬದುಕ್ಲಿ ಹೇಳು ಲಕ್ಷ್ಮಿ ಹೇಳು. ನೀನ್ ಹಿಂದಿರೋ ಜೀವನ ನನಗ್ ಬೇಡ ಲಕ್ಷ್ಮಿ, ನನಗ್ ಬೇಡ.